ಮನವಂತಿಕೆ ಪಶ್ಚಿಮ ಘಟ್ಟದಲ್ಲಿ ಇದ್ದೇವೆ. ಮನವಂತಿ ಗ್ರಾಮ ದಿಲೀಪ ಗ್ರಾಮದಲ್ಲಿ ನಿಮ್ಮ ಸಮಸ್ಯೆಯನ್ನು ಕೇಳುವವರು ಯಾರಿಲ್ಲ ಅಂತ ಆಗಿದೆ. ಯಾಕಂದ್ರೆ ನಮ್ಮ ಮಾತ್ರ ಸಮಸ್ಯೆ ಅಲ್ಲ, ಎಲ್ಲ ಕಡೆ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಸೂಕ್ತವಾಗಿ ಗಮನಿಸಿ ನಮ್ಮಲ್ಲಿಗೆ ಒಂದು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಪರಿಸಬೇಕಂತ ನಾವು ಭಾವಿಸ್ತೇವೆ. ಹಾಗೆ ನಮ್ಮ ಸುತ್ತಮುತ್ತಲಿನ ಘಟ್ಟ ಪ್ರದೇಶದ ಎಲ್ಲ ಜನರಿಗೆ ನಾವು ಒಂದು ಮನವಿಯನ್ನು ಮಾಡ್ತೇವೆ. ಆದಷ್ಟು ಬೇಗ ನೀವು ಎಲ್ಲರೂ ಮನೆಯಿಂದ ಖಾಲಿ ಮಾಡಿ ಸ್ವಲ್ಪ ಆದಷ್ಟು ಸುರಕ್ಷಿತ ಸ್ಥಳಕ್ಕೆ ಬರಬೇಕಂತ ನಾವೆಲ್ಲರೂ ನಿಮ್ಮ ಹತ್ರ ಕೇಳ್ಕೊಳ್ತೇವೆ. ಈಗಾಗಲೇ ನಮ್ಮ ಮನೆಯನ್ನೆಲ್ಲ ಖಾಲಿ ಮಾಡಿದೀವಿ, ಹೊರಗೆ ಬಂದಿದೀವಿ. ಇವಾಗ ನಮಗೆ ಅಲ್ಲಿ ವಾಸಕ್ಕೆ ಯೋಗ್ಯ ಇಲ್ಲ. ಇವಾಗ ನಾವು ನಿಮ್ಗೆ ಕೇಳ್ಕೊಳ್ಳೋದಂದ್ರೆ ಭಾರತೀಯ ಸೇನೆ ಅಥವಾ ಕರ್ನಾಟಕ ಸರ್ಕಾರದ ಯಾವುದೇ ಇದಕ್ಕೆ ಸಂಬಂಧಪಟ್ಟ NDRF ಆಗಲಿ ಯಾವುದೇ ತಂಡಗಳಾಗಲಿ ಆದಷ್ಟು ಬೇಗ ಇಲ್ಲಿ ಬರೋದು ಉತ್ತಮ ಅಂತ ನಾವು ಕೇಳ್ಕೊತಿದ್ವಿ. ಹಾಗೆಯೂ ನಾವು ಕರ್ನಾಟಕ ಜನರ ಹತ್ರ ನೆರವು ಯೋಚಿಸ್ತಿದ್ವಿ. ಖಂಡಿತ ನಮ್ಮ ರಚಿತ ನಾವು ಇಲ್ಲಿ ಅಂದ್ರೆ ನೋಡ್ದಂಗ ನೋಡಿದರೆ ನಮ್ಮ ಕಾರ್ಯಕರ್ತರು ಸ್ವಯಂ ಸೇವಕರು ಎಲ್ಲರೂ ಒಂದು ಗ್ರಾಮದ ಉಳಿದಾಗ ಹೋರಾಡ್ತಿದ್ದಾರೆ. ಬೆಳಿಗ್ಗೆಯಿಂದ ನಾವು ಏನೋ ಒಂದು ಅನ್ನ ನೀರು ಏನು ತಿನ್ನದೆ ನಾವು ನಮ್ಮ ಸಮಾಜವನ್ನು ರಚಿಸಬೇಕು, ನಮ್ಮ ಗ್ರಾಮವನ್ನು ರಚಿಸಬೇಕು ಅಂತ ನಾವು ಹಮ್ಮರದಿಂದ ನಾವು ಕೆಲಸ ಮಾಡ್ತಿದ್ದೇವೆ. ಖಂಡಿತ ಇದನ್ನೆಲ್ಲ ಪರಿಗಣಿಸಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಧಾವಿಸಬೇಕಂತ ನಾವು ಈ ಮೂಲಕ ನಿಮಗೆ ಕೋರಿಕೆಯನ್ನು ನೀಡ್ತಾ ಇದ್ದೇವೆ. ಹಾಗೆ ಎಲ್ರಿಗೂ ನಾವು ಜನರಿಗೆ ಒಂದು ಮನವಿ ಮಾಡ್ತೇವೆ, ಆದಷ್ಟು ಬೇಗ ನಮ್ಮ ಮನೆ ಮಟ್ಟವನ್ನು ಬಿಟ್ಟು ಆದಷ್ಟು ಸುರಕ್ಷಿತ ಸ್ಥಳಕ್ಕೆ ಧಾವಿಸಬೇಕಂತ ನಾವೆಲ್ಲರೂ ಕೇಳಿಕೊಳ್ತೇವೆ.